ನಮಸ್ತೆ. ಕನ್ನಡ ಚಿತ್ರರಂಗದ ಒಂದು ದೀಪ ಆರಿದೆ. ಪುನೀತ್ ಚಿತ್ರ ಅಂತಂದರೆ ಇಡೀ ಕುಟುಂಬ, ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲರೂ ಕೂತ್ಕೊಂಡು ಯಾವುದೇ ಮುಜುಗರ ಇಲ್ಲದಲೇ ನೋಡುವಂಥ ಚಿತ್ರಗಳು ಅಂತ ಎಲ್ಲರೂ ಹೇಳಿದ್ರೆ ಎಲ್ಲರೂ ಬಾಯಲ್ಲಿ ಬಂದಿದೆ. ಜೊತೆಗೆ ಅವರ ನಡವಳಿಕೆ ಅತ್ಯಂತ ಸರಳ, ಸೌಜನ್ಯತೆಯಿಂದ ಇತ್ತು. ಮತ್ತು ಆ ಸಂಸ್ಕೃತಿಯನ್ನು ಎತ್ತು ತೋರಿಸ್ತಾ ಇದ್ರು ಅಂತಂತ. ಅಂದರೆ ಜೀವನದಲ್ಲಿ ಹೇಳ್ತಾರೆ, ಹಣವೇ ಮುಖ್ಯವಲ್ಲ ಅಂತ ನಮಗೆ ಅರಿವಿಗೆ ಬರೋದ್ರೊಳಗೆ ಆಯಸ್ಸು ಆರೋಗ್ಯ ಕಳೆದೋಗಿರುತ್ತೆ. ಆವಾಗ ಭಾವನಾತ್ಮಕ ಸಂಬಂಧಗಳನ್ನು ಕಳ್ಕೊಂಡಿರ್ತೀವಿ. ಅಂದರೆ ಜೀವನದ ಪರಮೋದ್ದೇಶಗಳನ್ನು ತಿಳ್ಕೊಂಡವನು ಅಷ್ಟು ಚಟುವಟಿಕೆಯಿಂದ ಇರ್ತಾನೆ, ಸೌಮ್ಯದಿಂದ ಇರ್ತಾನೆ, ತಾಳ್ಮೆಯಿಂದ ಇರ್ತಾನೆ, ಯಾವುದೇ ಕ್ಷಣದಲ್ಲೂ ಕೋಪವನ್ನು ತೋರಿಸ್ಕೊಳ್ಳೋದಿಲ್ಲ. ಇದಿಷ್ಟೇ ಲೈಫು, ಇದನ್ನು ಅನುಭವಿಸ್ಬೇಕು. ನಮಗೆ ಕೊಟ್ಟಿರೋದು ದೇವರು ಒಂದೇ ಒಂದು ಜನ್ಮ. ಆ ಜನ್ಮದಲ್ಲಿ ಎಷ್ಟು ಜನನ ನಾವು ಪ್ರೀತಿಯಿಂದ ಕಾಣ್ತೀವೋ ಅಷ್ಟು ಜನನ ಕಾಣೋಣ. ನಮಗೊಂದು ಅವಕಾಶ, ಒಳ್ಳೆಯ ಕೆಲಸವನ್ನು ಎಷ್ಟು ಮಾಡೋಕ್ಕೆ ಸಾಧ್ಯನೋ ಅಷ್ಟು ಮಾಡೋಣ. ದೇವರು ಆರೋಗ್ಯ ಕೊಟ್ಟರೆ ಸಮಾಜಮುಖಿಯಾಗಿ, ಈ ಸಮಾಜಕ್ಕೆ ಒಂದು ಮಾದರಿಯಾಗಿ ದೇವರು ಏನು ಕೊಟ್ಟಿದ್ದಾನೋ ಅಷ್ಟನ್ನು ನಾವು ಸಮರ್ಪಿಸೋಣ ಸಮಾಜಕ್ಕೆ ಅಂತ ಮನೋಭಾವನೆ ಇದ್ದನು, ಮನೋಧರ್ಮ ಇದ್ದವರು ಪುನೀತ್ ರಾಜ್ಕುಮಾರ್ ಅವರು. ಅಂಥವ್ರನ್ನ ಕಳ್ಕೊಂಡಿದ್ದೀವಿ. ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು, ಒಂದು ವಿಷನ್ ಇಟ್ಕೊಂಡು ಕನ್ನಡ ಚಿತ್ರರಂಗನ ಅಷ್ಟು ಮಟ್ಟಿಗೆ ಬೆಳೆಸಬೇಕು ಅಂತ ಇಟ್ಕೊಂಡಿದ್ದವರು, ಮನಸ್ಸಿಟ್ಟಿದ್ದವರು ಪುನೀತ್ ರಾಜ್ಕುಮಾರ್ ಅವರು. ಅಂಥ ಒಬ್ಬ ನಟನ ಕಳ್ಕೊಂಡು, ಅಂಥ ಒಬ್ಬ ಉದ್ಯಮಿ ಚಿತ್ರೋದ್ಯಮಿನ ಕಳ್ಕೊಂಡು ನಮಗೆ ಅಪಾರವಾದಂಥ ನಷ್ಟ ಆಗಿದೆ. ನನಗಷ್ಟೇ ಇಲ್ಲ, ನಿಮಗಷ್ಟೇ ಇಲ್ಲ, ಚಿತ್ರರಂಗದಲ್ಲಿ ಕೆಲಸ ಮಾಡುವಂಥವ್ರು ಎಲ್ರಿಗೂ ನಷ್ಟವಾಗಿದೆ. ಇಂಥವರು ಇನ್ನೊಂದು 10 ಜನ ಹುಟ್ಟಿ ಬರಬೇಕು, ಇನ್ನೊಂದು 10 ಜನ ಬದಲಾವಣೆ ಆಗಬೇಕು, ಆವಾಗ ಕನ್ನಡ ಚಿತ್ರರಂಗ ತಿರುಗಿ ನೋಡೋದಿಲ್ಲ, ಇಡೀ ಪ್ರಪಂಚದಲ್ಲಿ ಒಂದು ಇತಿಹಾಸ ಆಗ್ತದೆ. ಅಂಥ ಒಂದು ಚಿತ್ರಗಳು ಬರ್ತದೆ. ಇವತ್ತು ಕೂಡ ಕನ್ನಡ ಚಿತ್ರರಂಗದಲ್ಲಿ ಭಾಳ ಪ್ರಬುದ್ಧವಾದಂಥ ನಿರ್ದೇಶಕರು ನಟರು ಇದ್ದಾರೆ. ಆದರೆ ಅವಕಾಶಗಳು ಬರಬೇಕು. ಪುನೀತ್ ಥರನೇ ಸಾಕಷ್ಟು ಜನ ಬೆಳಕಿಗೆ ಬರಲಿ, ಪುನೀತ್ ಥರ ಒಂದು ಮಾದರಿಯಾಗಿ ಸಮಾಜಕ್ಕೆ ಬರಲಿ ಅಂತ ನನ್ನ ಅಭಿಲಾಷೆ. ಒಳ್ಳೆಯದಾಗಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಸೂಪರ್.